ಹೇಳ್ರಿ ಏನಾಗಿತ್ತು? ಲಕ್ವ ಆಗಿತ್ತು. ಹಾ, ಯಾವಾಗ ಅದು ಯಾವಾಗ ಹೊಡೆದಿತ್ತದು? ಒಂದ್ 15 ದಿವಸದ ಮೊದಲ ಒಂದ್ ತಿಂಗಳಾಯ್ತು. ಈಗ ತಿಂಗಳಾಯ್ತು, ನಾವು ಔಷಧ ಅದು ಕೊಟ್ಟೇವಿ. ನಿಮ್ಗ ಎಲ್ಲಿ ಕರ್ಕೊಂಡ್ ಹೋಗಿದ್ರು? ಲಕ್ವ ಹೊಡೆನ ನಿಮಗ್ ನೆನಪಿತ್ತನ್ರಿ ಆ ಟೈಮ್ದಾಗ? ಎಲ್ಲಿ ಒಯ್ದಿದ್ರಿ ಅಣ್ಣ? ನಾಗರಮಲ್ಲ ಒಯ್ದಾರ. ಹಾ, ಮತ್ ನಿಮ್ಗ ನಾಗರಮಲ್ಲ ಎಲ್ಲಿ ಇಲ್ಲಿ ಏನು ಕೂಲ್ ಇದ್ದಿದ್ದಿಲ್ಲ? ನಿಮಗ್ ಯಾರು ಹೇಳಿದ್ರಪ್ಪ ಹಿಂಗಾಗ್ಯದ? ಮಾಮಾರೇನು ಇಲ್ಲಿ ಅವರು ಶಾಲಿ ಕಲಿಸ್ತಾರ ನಮ್ಮ ಮಾಸ್ತರು, ಅವ್ರು ಅವ್ರಿಗೆ ಇಲ್ಲಿ ಅವರು ಆರಾಮಾಗಿದ್ದು ನೋಡಿ ನಿಮ್ಗೆ ಹೇಳಿದ್ದಿರ್ಬೇಕಲ್ಲ. ನಿಮ್ಗೆ ಏನಾರ ಮಾಮಾರ ಮೇಲೆ ಭರವಸೆ ಇತ್ತೇನು? ಅಲ್ಲಿ ನಾಗರಮಲ್ಲ ಹೋಗಿದ್ದ ಅಲ್ಲಿ ಇತ್ತಲ್ರಿ, ಅವ್ರು ನೆನಪೇ ಇರ್ಲಿಲ್ಲ. ನಾವು ಈಗ ಫೋನ್ ಹಚ್ಚಿದ್ರು ಆಯುರ್ವೇದ ಕೂಡ ಅವ್ರಿಗೆ ಫೋನ್ ಮಾಡಿ. ಮತ್ತೆ ಅಲ್ಲಿ ನಾಗರಮನೊಳಗೆ ಹೋಗಿ ನೀವು ಬಾಳೆ ಬೆಳೆ ಹಚ್ಚಿದ್ರಿ? ಹಚ್ಚಿದ್ರಿ? ಎಷ್ಟೊತ್ತಿ ಹೊಡೆದಿತ್ತು ಅದು ಮೊದಲು ಹೊಡೆಯ ಮುಂದೆ? ಲಕ್ವ ಹೊಡೆಯ ಮುಂದೆ ಲಕ್ವ 2 ದಿನ ಪೈಲ ಹೊಡೆದಿತ್ರಿ. ಅಲ್ಲಿ ಮತ್ತೆ ಚರ್ಚೆ ತಗೊಂಡಿದ್ದು, ಚರ್ಚಂದಾಗ ಬಿಜಾಪುರ ತಗೊಂಡು ಬಂದ್ರಿ. ಬಿಜಾಪುರ ತಗೊಂಡ ಅವರು ದವಾಖಾನೆ ಚೆಕ್ ಮಾಡೋ ಅಂತ ಲಕ್ವ ತಿಳಿದ್ರಿ. ಲಕ್ವ ಅಂತ ನಾಗರಮನೊಳಗೆ ಕರ್ಕಟ್ಟೆ ತಗೊಂಡ್ರಿ. ಅಲ್ಲಿ ತಗೊಂಡೋಗಿ ರಾತ್ರಿ 2:30 ಪಾಳೆ ಹಚ್ಚಿ ಮುಂಜಾನೆ 8 ಪಾಳೆ ಬತ್ರಿ. ಬಾರ್ನತ್ತಾರ ಡಾಕ್ಟರ್ ನೋಡ ಅಂತೇಳಿ ಅವರು ಇಲ್ಲ 3 ದಿನ ಟೈಮ್ ಕೊಡ್ತೀವಿ, 3 ದಿನ ಟೈಮ್ನಾಗ ಹೊರಕಾಯ್ತು ಓಕೆ, ಇಲ್ಲ ಅಂದ್ರೆ ಆಪರೇಷನ್ ಮಾಡಿಸ್ಬೇಕಾಗ್ತದೆ, ಅದು ಬೆಳಗಾವ್ ತಗೊಂಡು ಹೋಗ್ಬೇಕಂತ ತಿಳಿದ್ರು. ಅವಾಗ ಮತ್ತೆ ನಮ್ಮ ಮಾಮ ಫೋನ್ ಮಾಡಿದಾಗ ನಮ್ಮ ಮಾಮ ಇಲ್ಲಿ ತಗೊಂಬಾದ ಇಲ್ಲಿ ಕರ್ಕೊಂಡ್ ಮಾತಾಡ. ನಿಮ್ಮ ಮಾಮಾರು ಪಾರಂಪರಿಕ ವೈದ್ಯರು ರೀ ಅವರು, ಅವ್ರು ನೋಡಿಂದೆ ಹೇಳಿಂದೆ ನಿಮಗ್ ಭರವಸೆ ಹಾಕಿಸಿ ನೀವು ತಂದ್ರಿ, ಹೌದಲ್ರಿ? ತಂದಿಂದ ಅಲ್ಲಿಂದ ತಂದಿಂದ ನಾವು ಏಜ್ ದಿನದಾಗ ಅವ್ರಿಗೆ ಆರಾಮ ಮಾಡಿದವ್ರು. ಎಲ್ಲ ಅವತ್ತೆ ಕಮ್ಮಿ ಆಯ್ತು, ಅದಕ್ಕೆ ಒಂದು 50% ಅವತ್ತೆ ಕಮ್ಮಿ ಆಯ್ತು, ಕಡಿಮೆ ಆಯ್ತು. ನಿಮ್ಮ ಡಾಕ್ಟರ್ಗಳು ಅಂಜಿಸ್ಬಿಟ್ಟಿದ್ರೆ ಎಲ್ಲ ಅಂಜಿಸಿದ್ರು ನಮ್ಮ ಅವರು ಆದ್ರು ನಮ್ಮ ಡಾಕ್ಟರ್ಗಳೆ ವೈದ್ಯರೇ ಅವರು ಏನ್ರಿ ಅವ್ರಿಗೆ ಸರ್ ನಿಮ್ಗ ವೈದ್ಯರು ನೀವು ಹೇಳ್ರಿ ವೈದ್ಯರ ನೀವು ಯಾವ್ದಕ್ಕೆ ನಿಮ್ಗೆ ಯಾರಿಗೆ ನಾವು ತೋರಿಸಿದ್ದೇವೆ ವೈದ್ಯರು ಇಲ್ಲಿ ಸುಮಾರು ಒಂದು ನಾನು ನೋಡಿದ ಪ್ರಕಾರ 100 ಮಂದಿ ನೋಡಿನಿ. ಹಾ ರೀ, ನೋಡಿದಾಗ ನನಗೆ ಪರಿಣಾಮಕಾರಿ ಇರೋದ್ರಿಂದ ನಾವು ಕರೆಸಿದೀವಿ. ಕರೆಸಿದ್ರಿ? ಕರೆಸಿದ್ರೆ ಮಾಮಾರಿ ಅದಾರ, ನಮ್ಮ ಮಾಮಾರಿ ಅದಾರ ಅವ್ರ. ಹಾ ರೀ, ಎಲ್ಲ ಕರೆಸಿನವ್ರಿ ಮತ್ತೆ ಆರಾಮ ನೋಗಿ ಅದು. ಹಾ ರೀ, ಇವ್ರದೊಂದೇ ಅಲ್ಲ, ಇಂಥವ್ನು ಹಲವಾರು ಬಾರಿನೂ ಭಾಳ ಮಂದಿ ಆರಾಮ ಮಾಡಿ ಐತಿ. ಇನ್ನೂ ಬೇಕಾದ್ರೆ ಟೆಸ್ಟ್ ಮಾಡೋದು, ರೆಗ್ಯುಲರ್ ಮೇಲೆ ಟೆಸ್ಟ್ ಮಾಡ್ಬೋದು. ಹಾ ರೀ, ಇಂಥ ಪೇಷಂಟ್ ಅವ್ರಿಗೆ ಹೊಡೆದು ಎಲ್ಲಿ ಹೊಡೆದಿತ್ತು ಸರ್? ಅವ್ರಿಗೆ ಮೆದುಳಿಗೆ ಹೊಡೆದಿತ್ತು. ಮೆದುಳಿಗೆ ಹೊಡೆದಿತ್ತು, ಕೈಗೆ ಹೊಡೆದಿತ್ತು. ಹಾ, ಮೆದುಳು ಕೈ ಎರಡು ಸತ್ತು ತಿರ್ಗಾಯ ಬೇಕಾದ್ರೆ ಕೈ ತೋರಿಸ್ತಾರ ಬೇಕಾದ್ರೆ ನೋಡೋಣ. ಯಾವ ಕೈ ಐತ್ರಿ? ಇದು ಎಲ್ರಿ ಕೈಯ ಕಾಲ್ರಿ? ಯಾವ್ದನ್ ಕೈ ಐತ್ರಿ? ಮತ್ ಕಾಲ್ ಯಾವ್ದಾಗಿತ್ರಿ? ಮೆದರಿ ಸಮ ಇವ್ರಿಗೆ ಮಾತೇ ಬರ್ತಿತ್ತಿಲ್ಲ, ಈಗ ಕ್ಲಿಯರ್ ಆಗಿ ಅವ್ರು ಮಾತಾಡ್ಕೊ. ನಿಮಗೆ ಇನ್ನೊಂದು ನಾಗರಮನೊಳಿ ಈಗ ದವಾಖಾನೆ ಕರ್ಕೊಂಡು ಯಾರು ಅಂತಂದ್ರಲ್ಲ, ಅದೇನು ನೆನಪಿತ್ತನ್ರಿ? ಅವ್ರಿಗೇನು ನೆನಪಿರ್ಲಿಲ್ಲ. ಮತ್ತೆ ಯಾವ ಟೈಮ್ದಾಗ ಏನು ನೆನಪು ಹಾರತ್ ನಿಮಗೆ? ಏನ್ ಮಾಡಾಕತ್ತಾಗಿತ್ತು ಈ ತರ ಆಗುವಾಗ? ಏನ್ ಮಾಡಾಕತ್ತಿರಿ ಕೆಲಸ ನೀವು? ಮೊದಲು ಮನ್ಯಾಗ ಕೂತಾಗ ಈ ತರ ಆಗ್ಬಿಟ್ಟು. ಮತ್ತೆ ಏನಾರೇ ಸಿಟ್ ಆದ ಮಾಡ್ಕೊಂತೀರೇನು? ಯಾವ್ದಾರ ಏನಾರೇ ಏನು ಇಲ್ಲಾರ್ದೆ ಬಂತು ನಿಮಗೆ ನಾಗರಮನೆ ಹೋಗಿದ್ ಜಾಸ್ತಿ ಇಲ್ಲ ನಮ್ ಸರ್ ಕೇಳ್ರಿ ಅಲ್ಲಿ ಪೂರಾ ಪ್ರಜ್ಞೆ ಇದಾಗಿತ್ತು ಅವ್ರಿಗೆ. ಹಾ ರೀ, ಪ್ರಜ್ಞೆ ಬಂದ್ಮ್ಯಾಗ ಔಷಧ ಕೊಟ್ಟ ಒಂದೇ ದಿನದೊಳಗ ಪ್ರಜ್ಞೆ ಸ್ವಲ್ಪ ಹತ್ತು, ಮುಂದೆ 15 ದಿನದೊಳಗೆ 8 ದಿನ ಪೂರ್ಣವಾಗಿ ಮಾತಾಡುವಂತ ಸತ್ತ ಪರಿಪೂರ್ಣ ಕಂಡಿದ್ದೇವೆ. ಈಗೇನೈತಲ್ರಿ, ನಾವು ಕೊಟ್ಟಿಂದ ಔಷಧ ಕೊಟ್ಟಿಂದ ನಿಮ್ಮಂತವ್ರು ಇದ್ರಂದ್ರೆ ಹೇಳು ತೋರಿ ಮುಂದ ಏನ್ರಿ, ಒಬ್ಬರಿಗೊಬ್ಬರಿ ಸಹಾಯ ಮಾಡ್ರಿ. ನಮ್ ಸರ್ ಇಲ್ಲೇ ನಾವು ಅವರು ನಮ್ ಸಂಗಾಟಿ ವೈದ್ಯಕೀಯ ಮಾಡ್ತಿರ್ತಾರ ಅವರು, ಅವರು ಮೊದಲಿಂದ ತಳದಿಂದ ವೈದ್ಯಕೀಯ ಮಾಡೋರು. ಅವ್ರು ಇದ್ರಾಗ ಇಂತಾವ್ ಇರುದಿಲ್ಲ, ನಮ್ಮದ್ರಾಗ ಇರ್ತಾವ. ನಾವೇನ್ ಮಾಡ್ತೇವೆ, ಅವ್ರು ಸರ್ ಹೇಳಿದ್ರು ನಮ್ದೇ ಆದಂತ ನಾವು ಹಿಡಿದ ಕಿಸಿನ ಜಟ್ಪಟ್ ತಯಾರು ಮಾಡ್ಬಿಟ್ಟೇವೆ. ಒಂದೊಂದು ತಾಸಿನಾಗ ಎಷ್ಟೋ ಪೇಷಂಟ್ಗಳು ನಮ್ಮ ಬಲ್ಲಕ್ಕೆ ಆರಾಮಾಗ್ಯಾವ. ನಾವು ಕೊಡೋದು ಇವತ್ತಿಂದ ನಾವು ಕೊಡೋದೇ 6ನೇ ತಿಂಗಳಿಗೆ ನಮ್ಮ ಔಷಧ ಕೊಡೋದು. ಏನಪ್ಪ ಇಂಥದ್ದು ಏನೈತಲ್ರಿ, ನಿಮ್ಗೆ ಅಲ್ಲಿ ಯಾವ ಊರು ನಿಮ್ಮದು? ಇಂಡಿ ತಾಲೂಕು, ಲೋಣಿ ಬಿ ಕೆ. ಲೋಣಿ ಬಿ ಕೆ ಇಂಡಿ ತಾಲೂಕು. ಎಲ್ಲಿ ಬರ್ತದ್ರಿ ಆ ಇಂಡಿಲಿಂದ? ಯಾಕಡೆ ಹೋಗ್ಬೇಕ್ರಿ? ರೂಟ್ ಚರ್ಚಾನ ಹೋಗು, ರೂಟಿಗೆ ಬರ್ತೈತೇನ್ರಿ? ಅಲ್ಲಿ ಏನು ಏನಂತಾರ ನಿಮ್ಗೆ ಹೆಸರು? ಸಿದ್ದರಾಮ ಮಡಪತಿ ಅಂತಾರಲ್ರಿ. ಅಲ್ಲೇನು ಈಗ ನೀವು ಮೊದಲು ಅದು ಹೊಡೆದಿದ್ದಂತರು ಪರದಿಂದ ಇದ್ದಿದ್ದಲ್ಲಿ ನಿಮ್ಮ ಬ್ಯಾಸೆ ಇದ್ದಿದ್ದಲ್ಲಿ ಬಿಡ್ರಿ, ಈಗ ನೀವು ಏನಾರ ಕೆಲಸ ಮಾಡೋ ಹಂಗ ತಾಕತ್ ಬಂದೈತೆ ನಿಮ್ಮ ಶರೀರಕ್ಕೆ? ಬಂದದಲ್ರಿ, ನೀವೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಯಾವಾದ್ರೂ ಏನೂ ಇಲ್ಲ. ನೀವು ಆರಾಮಾಗಿರಿ, ಎಲ್ಲ ಮಾಡಿರಿ, ಕೆಲಸ ಮಾಡೋದು ತೋರಿ. ನೀ ಏನಾರ ಹಂಗೆ ಹೆಚ್ಚ ಕಡಿಮೆ ಇತ್ತಂದ್ರೆ ನಮ್ಮ ಸರ್ ಹೇಳುವಂತ ಯಾರೋ ಒಬ್ರು ನಿಮ್ಮಂತವ್ರು ಇರ್ತಾರೆ, ಈಗ ಔಷಧ ತಗೋಬೇಕಂತ ಬಂದಿರ್ತಾರೆ, ಅವ್ರಿಗೆ ಮಾಹಿತಿ ಬೇಕಾಗಿರ್ತೈತಿ ನೀವು ಮಾಡಿದ್ದು ಕರೆಕ್ಟ್ ಐತೋ ಅಂತ, ತಪ್ಪೈತೆ ಅವ್ರು ಔಷಧ ಕೊಟ್ಟರಿಲ್ಲ ಅಂತೇಳಿ. ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನೆನಪಿರಿ.
7205871 2. ಇನ್ನೊಮ್ಮೆ ಹೇಳ್ರಿ. 7209725871 2. ನಮ್ಮ ಇಲ್ಲಿ ಬಾಗೇಡಿಗೆ ಬಂದು ನಮ್ಮ ಇಲ್ಲಿ ಇದ್ರಾಗ ನಾವು ವೈದ್ಯಕೀಯ ಮಾಡಾಕತ್ತೇವೆ. ಇಲ್ಲಿ ಬಂದು ಒಯ್ದ್ರಿ ಏನ್ರಿ ಅಂತಾವ್ ಯಾವ ಇದ್ವು ಅಂದ್ರೆ ನಮ್ಮ ಬಾಗೇಡಿಗೆ ಕಳಿಸುತ್ತ ಬರ್ರಿ. ಹಾ ರೀ ಸರ್, ನೀವು ಒಂದೆರಡು ಮಾತು ಮಾತಾಡ್ರಿ, ಏನಾರ ನಿಮ್ದು ಏನೈತಿ ನಿಮ್ ಹೇಳ್ರಿ ವೈದ್ಯರ. ಈಗಾಗಲೇ ಇಂಥ ವೈದ್ಯರು ಸಿಗುದು ಅಪರೂಪ. ಸಿಕ್ಕಂತ ಒಂದು ಇಂಥ ಭಯಂಕರ ರೋಗಗಳು ಇದು ಒಂದೇ ಅಲ್ಲ, ಅವರು ಇನ್ನು ಕ್ಯಾನ್ಸರು, ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಇನ್ನು ಮೊಳಕಾಲು ನೋವು, ಶುಗರು, ಆಮೇಲೆ ಮೂಲವ್ಯಾಧಿ, ಇಂಥ ಹಲವಾರು ರೋಗಗಳಿಗೆಲ್ಲ ಅವ್ರು ಔಷಧ ಕೊಡ್ತಾರೆ. ಈ ಕೊಟ್ಟಿರ್ತಕ್ಕಂಥ ಔಷಧ ಪಡೆದಂಥವ್ರು ಒಬ್ಬರಿಬ್ಬರಲ್ಲ, ನಮ್ಮ ಕಣ್ಣಾರೆ ಅವ್ರು ಸುಮಾರು 500 ವರ್ಷ ಅವ್ರು ಪರಂಪರೆ ಮಾಡ್ಕೊಂಡು ಬಂದವರದಾರೆ. ನಾವು ಸತ್ಯಕ್ಕೆ ಇಲ್ಲಿ ಸುಮಾರು 15 ವರ್ಷ ಇತ್ತು ಬರ್ತೇವೆ. ನಾವು ಸತ್ಯಕ್ಕೆ 100 ಪೇಷಂಟ್ ಅವ್ರಿಗೆ ತಂದಿದ್ದೇವೆ, ಆರಾಮ ಮಾಡಿ ಕಳಿಸಿದ್ದೇವೆ. ಅವ್ರು ಇವತ್ತಿಗೂ ಹೆಸರು ಹೇಳ್ತಾರೆ. ನಿಮ್ಮ ನಿಮ್ಮ ಔಷಧ ಹೇಳ್ರಿ ಒಂದರ. ಏ ಶುಗರ್ದು ಯಾವ ನಾವು ಶುಗರ್ ಕೊಡೋದು ಹೇಳ್ರಿ. ನಮ್ಮ ಅಕ್ಕಾರು ಏನೈತಲ್ರಿ, ನಮ್ಮ ವೈದ್ಯರು ಅದಾರಲ್ರಿ, ಅವ್ರ ಮನೆಯಾಗ ಹೆಣ್ಣು ಮಕ್ಳು ಯಾವುದೇ ತೊಂದರೆ ಇತ್ತಂದ್ರು ಔಷಧ ಕೊಡ್ತಾರೆ, ಮಕ್ಕಳು ಔಷಧ ಕೊಡ್ತಾರ್ರಿ. ಅವ ಯಾವಾದೇ ನಿಮ್ಗೆ ಇದು ಇತ್ತಂದ್ರು ನಮ್ಮ ಯೂಟ್ಯೂಬ್ ಚಾನಲ್ ಇರ್ತೈತಿ, ಮುಜಾವರ್ ಚಾನಲ್ ಅಂತ, ಎಲ್ಲರೂ ನೋಡುತ್ತ ಬರ್ರಿ, ಒಬ್ರಿಗೊಬ್ಬರು ಹರಿಸುತ್ತ ಬರ್ರಿ. ಇಂಥ ಏನು ಕಾಯಿಲೆಗಳು ಅದಾವಲ್ಲ ಹಿಂಗ್ ಮುಚ್ಕೊಂಡು ಇಟ್ಕೋಬೇಡ್ರಿ, ಒಬ್ರಿಗೊಬ್ರು ಹೇಳ್ಕೊಂತ ಬರುತ್ತ ಬರ್ರಿ. ನೀವು ಆದ್ರೂ ಆರೆ ನೀವು ಆದ್ರೂ ಹೇಳುತ್ತ ಬರ್ರಿ. ಆರೆ ಬರೀ ರೊಕ್ಕ ಕಾಲ ಬೇಡ್ರಿ, ಇಂಥ ವೈದ್ಯರ ಭೇಟಿ ಆಗಿ ನಿಮ್ಮ ಹಣ ಮತ್ತು ನಿಮ್ಮ ಆರೋಗ್ಯ ಉಳಿಸುವರಿ ಅಂತಕ್ಕಂಥ ಸಲಹೆ ಕೊಡ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ.